It's black and white. ಹೇ ಗಾಯ್ಸ್, ನಮಸ್ಕಾರ. ನಾನು ದೀಪಕ್, ದೀಪ್ ಸಿಂಗಲ್ ಚಾಂದ. ಸೊ ಗಾಯ್ಸ್, ಇವತ್ತಿನ ಈ ವಿಡಿಯೋಲಿ ಆಂಡ್ರಾಯ್ಡ್ ಫೋನಿನ ಕೀಬೋರ್ಡ್ ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಗಾಯ್ಸ್, ಈ ಸೀಕ್ರೆಟ್ ಸೆಟ್ಟಿಂಗ್ ಏನಪ್ಪ ಅಂದರೆ, ನೀವೀಗ ಆ ಕೀಬೋರ್ಡಲ್ಲಿ ನಿಮ್ಮ ಫೋಟೋನ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಈಗ ನಾನು ನನ್ನ ಕೀಬೋರ್ಡ್ನ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಕಂಪ್ಲೀಟ್ಲಿ ನೋಡ್ಬೋದು ನನ್ನ ಫೋಟೋನ ಇಲ್ಲಿ ಸೆಟ್ ಮಾಡಿದ್ದೀನಿ ಕೀಬೋರ್ಡಲ್ಲಿ. ಸೊ ಇದೇ ರೀತಿ ಗಾಯ್ಸ್, ನೀವು ಕೂಡ ನಿಮ್ಮ ಫೋನಲ್ಲಿ ನಿಮ್ಮ ಫೋಟೋನ ಅಥವಾ ನಿಮ್ಮ ಗರ್ಲ್ಫ್ರೆಂಡ್ ಫೋಟೋನ ಅಥವಾ ನಿಮ್ಮ ಬಾಯ್ಫ್ರೆಂಡ್ ಫೋಟೋನ ಸೆಟ್ ಮಾಡ್ಕೋಬೋದು. ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತಾಡಬೇಕು. ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗಾಯ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ನೈಸ್ ಅಂತಲೇ ಮಾಡಿ, ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಮಾಡಿ. ಓಕೆ, ಸೊ ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಫೋನಲ್ಲಿ ಆ್ಯಕ್ಚುಲಿ ಡಿಫಾಲ್ಟಾಗಿ ಒಂದು ಗೂಗಲ್ ಕೀಬೋರ್ಡ್ ಅಂತ ಇರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲ ಅಂದರೆ ಅಥವಾ ನಿಮ್ಮ ಹತ್ರ ನಿಮ್ಮ ಫೋನಲ್ಲಿ ನಿಮ್ಮ ಡಿಫಾಲ್ಟಾಗಿ ಇಲ್ಲ ಅಂದರೆ, ಡೈರೆಕ್ಟ್ಲಿ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಗೂಗಲ್ ಜೀಬೋರ್ಡ್ ಅಂತ ಕ್ಲಿಕ್ ಮಾಡಿ. ಓಕೆ, ಜೀಬೋರ್ಡ್ ಅಂತಲೇ ಕ್ಲಿಕ್ ಮಾಡಿ. ಜೀಬೋರ್ಡ್ ಅಂತ ಕ್ಲಿಕ್ ಮಾಡಿದ್ರೆ, ಓಕೆ, ಜೀಬೋರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಗೂಗಲ್ ಜೀಬೋರ್ಡ್ ಕೀಬೋರ್ಡ್ ಅಂತ ಬರುತ್ತೆ. ಸೊ ಇದು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಕೆನಾ? ಇನ್ ಕೇಸ್ ನಿಮ್ಮ ಫೋನಲ್ಲಿ ಡಿಫಾಲ್ಟಾಗಿ ಗೂಗಲ್ ಕೀಬೋರ್ಡ್ ಇಲ್ಲ ಅಂದರೆ, ನೀವು ಈ ಗೂಗಲ್ ಕೀಬೋರ್ಡ್ನ ಫಸ್ಟ್ ಆಫ್ ಆಲ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಂಗೆ ಆ್ಯಕ್ಚುಲಿ ಗೊತ್ತಿದ್ದಂಗೆ ಎಲ್ಲ ಫೋನಲ್ಲಿ ಈಗ ಬೈ ಡಿಫಾಲ್ಟಾಗಿ ಗೂಗಲ್ ಕೀಬೋರ್ಡೇ ಇರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಫೋನ್ ಕೀಬೋರ್ಡ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಇದೆ ಕೀಬೋರ್ಡ್ನ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ತಕ್ಷಣವೇ ಈ ಪಕ್ಕದಲ್ಲೇ ನಿಮಗೆ ಜಿ ಅಂತ ಕಾಣಿಸ್ತೀನಿ ನೋಡಿ, ಜಿ ಅಂತ. ಆ ಜಿನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫೋರ್ತ್ ಆಪ್ಷನ್ನು, 1 2 3 4 ಆಪ್ಷನ್ ಬರುತ್ತೆ. ಪೇಂಟಿಂಗ್ದು ಒಂದು ಆಪ್ಷನ್ ಬರುತ್ತೆ ನೋಡಿ, ಅದನ್ನು ಸಿಂಪ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಥೀಮ್ಸಲ್ಲಿ ಹೋಗುತ್ತೆ. ಆ ಥೀಮ್ಸಲ್ಲಿ ಏನು ಮಾಡಬೇಕು ಅಂದರೆ, ಈ ಪ್ಲಸ್ ಮಾರ್ಕ್ ಅಂದರೆ ನಿಮ್ಮ ಫೋಟೋವನ್ನು ಸೆಟ್ ಮಾಡಬೇಕು. ಓಕೆ, ಸೊ ಆವಾಗ ಈ ಪ್ಲಸ್ ಮಾರ್ಕ್ನ ಸಿಮ್ಮನ್ನೇ ಕ್ಲಿಕ್ ಮಾಡಿದ್ರೆ ಇದು ಡೈರೆಕ್ಟ್ಲಿ ನಿಮ್ಮ ಫೋನ್ ಮೈ ಫೈಲ್ಸ್ಗೆ ಹೋಗುತ್ತೆ. ಅಂದರೆ ಇಲ್ಲಿ ಸೆಟ್ ಮಾಡ್ಕೋಬೋದು, ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಇದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು, ಪಿಂಚ್ ಟು ಸ್ಕೇಲ್ ಡ್ರ್ಯಾಗ್ ಟು ಮೂವ್ ಅಂತ ಇದೆ. ಸೊ ಪಿಂಚ್ ಆಗಿ ನೀವು ಝೂಮ್ ಮಾಡ್ಬೋದು, ಡ್ರ್ಯಾಗು ಮಾಡ್ಬೋದು, ನೀವು ಹೆಂಗೆ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬೋದು. ಸೊ ನಾನು ಈಗ ಸಿಂಪ್ಲಿ ಇದು ಸೆಟ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಾಡಾದ್ಮೇಲೆ ಅಡ್ಜಸ್ಟ್ ಬ್ರೈಟ್ನೆಸ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ಈಗ ಇದನ್ನು ನೀವು ಅಡ್ಜಸ್ಟ್ ಮಾಡ್ಬೋದು, ಡಾರ್ಕ್ ಮಾಡ್ಬೋದು, ಲೈಟ್ ಕೂಡ ಮಾಡ್ಬೋದು. ಓಕೆ, ಸೊ ಈಗ ನಾನು ಸುಮ್ಮನೆ ಡಾರ್ಕ್ ಅಂತಲೇ ಕ್ಲಿಕ್ ಮಾಡ್ತೀನಿ 100%. ಇದಾದಮೇಲೆ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಅಷ್ಟೇ ಗಾಯ್ಸ್, ಈಗ ನೋಡ್ಬೋದು ಅಪ್ಲೈ ಅಂತ ಇದೆ. ಈ ಅಪ್ಲೈನ ಕ್ಲಿಕ್ ಮಾಡಿದ್ರೆ ಸಾಕು, ಈಗ ನೋಡ್ಬೋದು ಫೋನ್ ಕೀಬೋರ್ಡಲ್ಲಿ ಕಂಪ್ಲೀಟಾಗಿ ಫೋಟೋ ಸೆಟ್ ಆಗಿದೆ. ಸೊ ಇಲ್ಲಿ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಮಾಡಿದ್ದೀನಿ. ನೀವು ಇದೇ ರೀತಿ ನಿಮ್ಮ ಫೋನಲ್ಲಿ ನಿಮ್ಮ ಫೋಟೋ ಆಗಲಿ, ನಿಮ್ಮ ಗರ್ಲ್ಫ್ರೆಂಡ್ ಫೋಟೋ ಆಗಲಿ, ನಿಮ್ಮ ಬಾಯ್ಫ್ರೆಂಡ್ ಫೋಟೋ ಆಗಲಿ, ನಿಮ್ಮ ಮಕ್ಕಳದಾಗಲಿ ಆ ಫೋಟೋನ ಇಲ್ಲಿ ಸೆಟ್ ಮಾಡ್ಕೋಬೋದು. ಓಕೆ, ಅಷ್ಟೇ ಗಾಯ್ಸ್ ಈ ವಿಡಿಯೋಲಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.